ಎಲ್ರಿಗೂ ನಮಸ್ಕಾರ. ಪುನೀತ್ ರಾಜ್ಕುಮಾರ್ ಇವತ್ತು ನಮ್ಮೊಂದಿಗೆ ಇಲ್ಲ. ಬಟ್ ಪುನೀತ್ ರಾಜ್ಕುಮಾರ್ ಅಂದ ತಕ್ಷಣ ನಾನು ತಿಳಿದ ಮಟ್ಟಿಗೆ ಈಸ್ ಎ ಜಮ್. ಏಕೆಂದರೆ ನಾನು ಅವ್ರನ್ನ ಪ್ರತ್ಯಕ್ಷವಾಗಿ ಒಂದ್ಸರಿ ಮೀಟ್ ಮಾಡಿದ್ದೀವಿ. ನನಗೆ ಅವತ್ತು ಗೊತ್ತಾಯಿತು ಪುನೀತ್ ರಾಜ್ಕುಮಾರ್ ಇಷ್ಟೊಂದು ಸಿಂಪಲ್ ಮ್ಯಾನ್, ಸಿಂಪ್ಲಿಸಿಟಿ, ಹಂಬಲ್ ಮ್ಯಾನ್, ವಿನಯವಂತರು ಅಂತ. ಅದ್ರ ಬಗ್ಗೆ ಇವತ್ತು ಹೇಳೋಕ್ಕಾಗ್ತಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಾನು ನೋಡಿದ ಮಟ್ಟಿಗೆ ಪುನೀತ್ ರಾಜ್ಕುಮಾರ್ ಒಬ್ಬ ಶಕ್ತಿ, ಪವರ್, ಆ ಡ್ಯಾನ್ಸು, ಆ ಫೈಟಿಂಗ್, ಆ ಫಿಲಮ್, ಆ ಎಲ್ಲ ಫಿಲಮ್ಗಳು ಅಷ್ಟೇ. ಮನೆಯಲ್ಲಿರೋ ಪ್ರತಿಯೊಬ್ಬರು ಅವ್ರ ಮೂವಿಗಳನ್ನ ನೋಡ್ಬೋದಾಗಿತ್ತು. ಇಷ್ಟೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲಮ್ಸ್ಗಳು ಮಾಡ್ತಾಯಿದ್ರು. ಅದೇನಾರು ಹೋಗಲಿ, ಇಸ್ ಎ ಸಕ್ಸಸ್ಫುಲ್ ಮ್ಯಾನ್. ಅಂದರೆ ಫಿಲಮ್ಗಳು ಪ್ರತಿಯೊಂದು ಅಷ್ಟೇ, ಯಾವುದು ಫ್ಲಾಪ್ ಇಲ್ಲ. ಆಲ್ಮೋಸ್ಟ್ 90% ಎಲ್ಲ ಹಿಟ್ ಫಿಲಮ್ಸ್. ಇಂಥ ಒಬ್ಬ ಮೇರು ವ್ಯಕ್ತಿ, ಆ ಎಲ್ಲದಕ್ಕಿಂತ ಏನಾದರೂ ಪರ್ಸನಾಗಿ ಇಟ್ಕೊಳ್ಳೋಣ, ಈಸ್ ಎ ಫಿಲಮ್ ಆ್ಯಕ್ಟರ್, ಹೀರೋ, ಸೂಪರ್ ಸ್ಟಾರ್, ಎಲ್ಲ ಒಂದು ಬದಿಗಿಟ್ಟರೆ, ಬಟ್ ಅವ್ರ ಮಾತಿದೆಯಲ್ಲ ಆ ವಿನಯವಂತ. ರಾಜ್ಕುಮಾರ್ ಹೇಗೋ ಅವ್ರ ಮಕ್ಕಳು ಹಾಗೆ. ಈವನ್ ಶಿವರಾಜ್ಕುಮಾರು ಅಷ್ಟೇ, ಪುನೀತ್ ರಾಜ್ಕುಮಾರು ಅಷ್ಟೇ, ರಾಘಣ್ಣನೂ ಅಷ್ಟೇ. ಖುದ್ದಾಗಿ ಪುನೀತ್ ರಾಜ್ಕುಮಾರನ್ನ ಮೀಟ್ ಮಾಡಿದ್ದೀನಿ. ನಾನು ನೋಡಿದವಾಗ ಪುನೀತ್ ರಾಜ್ಕುಮಾರ್ ನೋಡಿದಾಗ ಎಷ್ಟೊಂದು ಸಿಂಪಲ್ ಮ್ಯಾನ್, ಇಷ್ಟು ದೊಡ್ಡ ಹೀರೋ, ಇಷ್ಟೊಂದು ಸಿಂಪಲ್ ಮ್ಯಾನ್ ಅಂತ ನಂಗೆ ಅನ್ನಿಸ್ತು. ಸೊ ಅಂಥ ಒಬ್ಬ ವ್ಯಕ್ತಿ ಒಂದು ವಿತಿನ್ ಒಂದು ಡೇನಲ್ಲ, ಒಂದು 1 ಅವರ್ 2 ಅವರ್ನಲ್ಲೇ ಇಲ್ಲ ಅಂದರೆ ಇಟ್ ಈಸ್ ಎ ಮಿರಾಕಲ್. ವಿನಯವಂತ, ರೆಸ್ಪೆಕ್ಟ್, ಪ್ರತಿಯೊಬ್ಬರು ರೆಸ್ಪೆಕ್ಟ್ ಕೊಡೋದನ್ನ ನೋಡಿ ಕಲಿಬೇಕಾಗಿತ್ತು ನಾವು. ಅವ್ರ ಹತ್ರ ದುರಾಹಂಕಾರದ ಮಾತಿಲ್ಲ, ಅಹಂಕಾರದ ಮಾತಿಲ್ಲ, ವಿನಯವಂತರು. ಹಾಗೆ ಎಲ್ಪಿಂಗ್ ನೇಚರ್ ನಿಮಗೆ ಗೊತ್ತಿಲ್ಲ, ನನಗೂ ಗೊತ್ತಿರಲಿಲ್ಲ, ನನಗೆ ಆಮೇಲೆ ಗೊತ್ತಾಯಿತು. ನಾನು NGO ಮುಖಾಂತರ ಹೋದಾಗ ನನಗೆ ಅಲ್ಲಿ ಗೊತ್ತಾಯಿತು ಎಷ್ಟು ಎಲ್ಪಿಂಗ್ ನೇಚರ್ ಇದೆ, ಎಷ್ಟು ಆಶ್ರಮಗಳು ಮಾಡ್ತಾರೆ, ಎಷ್ಟು ವೃದ್ಧಾಶ್ರಮ ಇದ್ದಾವೆ, ಬ್ಲೈಂಡ್ ಸ್ಕೂಲ್ಸ್ಗಳನ್ನ ಮೇಂಟೈನ್ ಮಾಡ್ತಾರೆ. ಅಂದರೆ ಒಬ್ಬ ಮನುಷ್ಯನಿಗೆ ದುಡ್ಡಿದೆ, ಆ ದುಡ್ಡನ್ನು ಒಬ್ಬನೇ ತಿಂತಾ ಇಲ್ಲ, ಪ್ರತಿಯೊಬ್ಬರಿಗೂ ದಾನದ ಮುಖಾಂತರ ಕಳಿಸ್ತಾರೆ. ಆ ದಾನನ ಬೇರೆಯವರಿಗೆ ಪ್ರಚಾರ ಪಡಬಾರ್ದು ಅಂತ ಒಂದು ಬಯಸ್ತಾರೆ. ದಟ್ ಈಸ್ ದ ಸಿಂಪ್ಲಿಸಿಟಿ. ಮನುಷ್ಯನಿಗೆ ಇರಬೇಕಾದ ಒಂದು ಗುಣಗಳು, ಕೆಲವರು ದಾನ ಮಾಡ್ತಾರೆ, ಆ ದಾನ ಗೊತ್ತಾಗಲಿ ಅಂತ ಊರು ತುಂಬ ಪ್ರಚಾರ ಪಡ್ತಾರೆ, ಫೋಟೋಗಳು ಹಾಕಿಸ್ಕೊತಾರೆ, ಪ್ರಚಾರ ಪಡಿಸ್ಕೊತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊತಾರೆ. ಬಟ್ ನಾನು ನೋಡಿದ ಮಟ್ಟಿಗೆ ಈ ವ್ಯಕ್ತಿ ಯಾವತ್ತಿಗೂ ಅಷ್ಟೇ ಅವರ ಸಾಮಾಜಿಕ ಸೇವೆನ ಎಲ್ಲೂ ಶೇರ್ ಮಾಡಿಲ್ಲ, ಶೇರ್ ಮಾಡೋಕ್ಕೂ ಬಿಡ್ತಿರಲಿಲ್ಲ. ಸೊ ಇಂಥ ಒಬ್ಬ ವ್ಯಕ್ತಿ ಇವತ್ತು ಇಲ್ಲ ಅಂದರೆ ಇದು ಓನ್ಲಿ ನಾಟ್ ಓನ್ಲಿ ಫಾರ್ ಕನ್ನಡ ಇಂಡಸ್ಟ್ರಿ, ಇಡೀ ಭಾರತೀಯ ಇಂಡಸ್ಟ್ರಿ, ಫಿಲಮ್ ಇಂಡಸ್ಟ್ರಿಗೆ ತುಂಬಲಾರದ ನಷ್ಟ. ಅಂಥ ಒಬ್ಬ ಪರ್ಸನ್ ಎಲ್ಲೂ ಸಿಗಲ್ಲ. ಅವರ ಆತ್ಮಕ್ಕೆ ಭಗವಂತ ನೆಮ್ಮದಿ ಕೊಡ್ತಾನೋ ಗೊತ್ತಿಲ್ಲ. ಭಗವಂತ ಒಂದು ರೀತಿ ಎಷ್ಟು ಕ್ರೂರಿ ಗೊತ್ತಾ, ಇಷ್ಟೊಂದು ಒಳ್ಳೆಯ ಪರ್ಸನ್ಗೆ, ಎ ಮ್ಯಾನ್ ಆಫ್ ಹಂಬಲ್, ಎ ಮ್ಯಾನ್ ಆಫ್ ಹ್ಯುಮ್ಯಾನಿಟಿ, ಎ ಮ್ಯಾನ್ ಆಫ್ ರೆಸ್ಪೆಕ್ಟ್, ಎ ಮ್ಯಾನ್ ಆಫ್ ಕಲ್ಚರ್, ಎಲ್ಲ ಇಷ್ಟೊಂದು ಗುಣಗಳು ಒಬ್ಬ ವ್ಯಕ್ತಿನಿರೋಕ್ಕೆ ಇಟ್ ಇಸ್ ಹೈಲಿ ಇಂಪಾಸಿಬಲ್, ಮಿರಾಕಲ್. ಬಟ್ ಅಂಥ ಮಿರಾಕಲ್ ಮನುಷ್ಯನೇ ಪುನೀತ್ ರಾಜ್ಕುಮಾರ್. ಇವತ್ತು ಅವರೇ ಇಲ್ಲ. ಆ ಭಗವಂತ ಎಷ್ಟೊಂದು ಕ್ರೂರಿ ನೋಡಿ, ಎಂತೆಂಥ ಮೋಸ ಮಾಡಿ ಅನ್ಯಾಯ ಮಾಡಿದ್ರು, ಬೇಕು ಬೇಕು ಅಂತ ಕೇಳೋದೆಲ್ಲ ತೋರಿಸ್ಕೊಳ್ಳೋಕ್ಕೆ ಪ್ರಚಾರ ಪಡ್ಕೊಳ್ಳೋ ವ್ಯಕ್ತಿಗಳನ್ನ ವಾದಾನ ಮಾಡಿದ್ರು, ಈದಾನ ಮಾಡಿದ್ರು ಅಂತ ಹೇಳ್ತಾರೆ. ಬಟ್ ಅವರೆಲ್ಲ ಆರಾಮಾಗಿರ್ತಾರೆ. ಇಂಥ ಒಳ್ಳೆಯ ಮನುಷ್ಯರು, ಒಳ್ಳೆಯ ವ್ಯಕ್ತಿಗಳು ಸಮಾಜದಲ್ಲಿ ಜಾಸ್ತಿ ಜನ ಬದುಕೋದೇ ಇಲ್ಲ. ಎಲ್ಲಗಿಂತ ಒಂದು ಪವರ್ ದೇವರು, ಆ ದೇವ್ರ ಕೈಲೇ ಉಳಿಸ್ಕೊಳಕ್ಕಾಗಲ್ಲ. ಒಂದೊಂದು ರೀತಿ ಅನಿಸುತ್ತೆ ನಾವು ದೇವ್ರನ್ನ ಪೂಜೆ ಮಾಡೋದೇ ತಪ್ಪ, ದೇವ್ರನ್ನ ನಂಬೋದೇ ತಪ್ಪ. ಇಷ್ಟೊಂದು ಒಳ್ಳೆಯ ವ್ಯಕ್ತಿನ ವಿತಿನ್ 1 ಅವರ್ 2 ಅವರ್ಸಲ್ಲಿ ಕಣ್ಮರೆ ಮಾಡ್ತಾನೆ ಅಂದರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಪ್ರತಿಯೊಬ್ಬರ ಮನಸ್ಸಲ್ಲೂ ಇದ್ದೇ ಇರ್ತಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ.